TV24 ಕನ್ನಡ ನ್ಯೂಸ್ಗೆ ಸ್ವಾಗತ. ರಾಜಕೀಯ ಎಂದ ಮೇಲೆ ದಿನಕ್ಕೊಂದು ಬದಲಾವಣೆಗಳು, ಜನಪ್ರತಿನಿಧಿಗಳಲ್ಲಾಗಲಿ ಅಥವಾ ಸರ್ಕಾರದ ಮಟ್ಟದಲ್ಲಾಗಲಿ ಬದಲಾವಣೆಗಳು ಆಗುವುದು ಸಹಜ. ಅದೇ ರೀತಿಯಾಗಿ ಬೊಮ್ಮಾಯಿ ಸರ್ಕಾರದಲ್ಲೂ ಕೂಡ ದಿನಕ್ಕೊಂದು ಆಶೋತ್ತರಗಳು ಕೇಳಿ ಬರುತ್ತಿರುವುದು ಅಕ್ಷರಶಃ ನಿಜ. ಇತ್ತ ಚಳಿಗಾಲದ ಅಧಿವೇಶನದ ಹೊತ್ತಿನಲ್ಲಿಯೂ ಕೂಡ ಬೆಳಗಾವಿಯ ಸುವರ್ಣಸೌಧದಲ್ಲಿ ಹಲವಾರು ರಾಜಕೀಯ ವಿಷಯಗಳ ಬಗ್ಗೆ ಚರ್ಚೆಗಳಾಗಿರುವುದು ಒಂದೆಡೆಯಾದರೆ, ಇತ್ತ ಕೇಸರಿ ಪಾಳಯದಲ್ಲಿ ಸಚಿವಾಕಾಂಕ್ಷಿಗಳ ಬೇಡಿಕೆಗಳು ಕೂಡ ದಿನೇ ದಿನೇ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ತಮ್ಮ ನೆಚ್ಚಿನ ನಾಯಕರಿಗಾಗಿ ಅಭಿಮಾನಿಗಳು ದೇವರ ಮೊರೆ ಹೋಗಿ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಿರುವುದು ನಾವು ನೀವೆಲ್ಲ ಕೇಳಿರುತ್ತೇವೆ. ಅದೇ ರೀತಿಯಾಗಿ ಮಾಜಿ ಸಚಿವ ಗೋಕಾಕ್ನ ಶಾಸಕರಾದಂತಹ ರಮೇಶ್ ಜಾರಕಿಹೊಳಿ ಅವರಿಗೂ ಕೂಡ ಸದ್ಯದ ಆಡಳಿತಾರೂಢ ಪಕ್ಷದಲ್ಲಿ ಸಚಿವ ಸ್ಥಾನ ಸಿಗಲೇಬೇಕೆಂದು ಅತ್ತ ಸಾಹುಕಾರ ಸರ್ಕಾರದ ಮುಂದೆ ಹತ್ತು ಹಲವಾರು ಬೇಡಿಕೆಗಳನ್ನು ಇಡುತ್ತಿದ್ದರೆ, ಇತ್ತ ಸ್ಥಳೀಯ ಗೋಕಾಕ್ ಪಟ್ಟಣದಲ್ಲಿ ಶಕ್ತಿ ದೇವತೆಯಾಗಿರುವಂತಹ ಶ್ರೀ ಲಕ್ಷ್ಮೀ ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸುವ ಮೂಲಕ ಸಾಹುಕಾರ ಅಭಿಮಾನಿಯಾದಂತಹ ಮಾಜಿ ನಗರಸಭಾ ಸದಸ್ಯರಾದ ರಾಮಣ್ಣ ತಳ್ಳಿಯವರಿಂದ ಹೊಸ ವರ್ಷದ ಸುಸಂದರ್ಭದಲ್ಲಿ ಗೋಕಾಕ್ ನಗರದ ಗುರುವಾರಪೇಟೆಯಲ್ಲಿರುವಂತಹ ಶಕ್ತಿ ದೇವಿಯಾಗಿ ನೆಲೆಸಿರುವಂತಹ ಶ್ರೀ ಲಕ್ಷ್ಮೀ ದೇವಿಯವರಿಗೆ ಮಾಜಿ ನಗರಸಭಾ ಸದಸ್ಯರಾದ ರಾಮಣ್ಣ ತಳ್ಳಿ ಇವರ ಮೂಲಕ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗಿದ್ದು, ಈ ವೇಳೆ ರಮೇಶ್ ಜಾರಕಿಹೊಳಿ ಅವರಿಗೆ ತತ್ಕ್ಷಣವೇ ರಾಜ್ಯ ಸರ್ಕಾರ ಸಚಿವ ಸ್ಥಾನ ನೀಡಬೇಕೆಂದು ಹರಕೆಯನ್ನ ಹೊತ್ತುಕೊಂಡು ಈ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗಿದೆ. ನಗರದ ಸಮಸ್ತ ಹಿರಿಯರಿಗೂ ಸರ್ವರಿಗೂ ಹೊಸ ವರ್ಷದ ಶುಭಾಶಯಗಳು. ಈ ಹೊಸ ವರ್ಷ ಸಂಬಂಧ ನಾವು ಈ ಲಕ್ಷ್ಮೀ ದೇವರ ಮಹಾಲಕ್ಷ್ಮೀ ದೇವರ ಗುಡಿಯ ದೇವರ ಅಭಿಷೇಕವನ್ನು ಮುಂದೆ ಹಮ್ಮಿಕೊಂಡಿದ್ದೇವೆ. ಮತ್ತು ನಮ್ಮ ಜನಪ್ರಿಯ ಶಾಸಕರಾದಂಥ ಶ್ರೀ ರಮೇಶ್ ಜಾರಕಿಹೊಳಿ ಅವರು ಅವರಿಗೆ ಸಚಿವ ಸ್ಥಾನ ಸಿಗಬೇಕೆಂದು ಹರಿಕೆಯನ್ನು ಹೊತ್ತು ಇವತ್ತು ನಾವು ಈ ಪೂಜೆಯನ್ನು ನೆರವೇರಿಸ್ತಾ ಇದ್ದೇವೆ. ನಮಗೆ ಆ ಭರವಸೆ ಇವರ ಸಂಬಂಧ ಈ ಒಂದು ಲಕ್ಷ್ಮೀ ದೇವರಿಗೆ ಮೊರೆ ಹೋಗಿದ್ದೇವೆ. ನಮ್ಮ ಅವ್ರಿಗೆ ಸಚಿವ ಸ್ಥಾನ ಮುಂದಿನ ಪಿತೃಳಿಸಿದ ನಮ್ಮ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಯಿದೆ. ಈ ಪೂಜೆಯನ್ನು ಶ್ರೀಯುತ ಮಾಜಿ ನಗರಸಭಾ ಸದಸ್ಯರಾದಂಥ ರಾಮಣ್ಣ ತಳ್ಳಿಯವರು ಹಮ್ಮಿಕೊಂಡಿದ್ದಾರೆ. ರಮೇಶ್ ಸರ್ಕಾರಕ್ಕೆ ಸಚಿವ ಸ್ಥಾನ ಸಿಗಬೇಕಂತ ಅವರು ಹರಿಕೆಯನ್ನು ಹೊತ್ತಿದ್ದಾರೆ. ಇನ್ನು ಹಿಂದೂ ಸಂಪ್ರದಾಯದಲ್ಲಿ ಪೂಜೆ ಸಲ್ಲಿಸುವಾಗ ಅಥವಾ ದೇವರಲ್ಲಿ ಬೇಡಿಕೊಂಡು ಹರಕೆಯನ್ನ ಇಟ್ಟುಕೊಳ್ಳುತ್ತಿರುವಾಗ ದೇವರ ಮೂರ್ತಿಯ ಬಲಗಡೆಯಿಂದ ಹೂವು ಬಿದ್ದರೆ ಅದು ಶುಭ ಸುದ್ದಿ ಕೇಳಿ ಬರುತ್ತದೆ ಎಂಬ ನಂಬಿಕೆ ಕೂಡ ಇದೆ. ಅದೇ ರೀತಿಯಾಗಿ ಈ ಪೂಜಾ ಕಾರ್ಯಕ್ರಮವನ್ನು ರಾಮಣ್ಣ ತಳ್ಳಿಯವರು ನೆರವೇರಿಸುವಾಗ ದೇವಿಯ ಬಲಗಡೆಯಿಂದ ಹೂವು ಬಿದ್ದಿರುವುದನ್ನು ನಾವು ಕಾಣಬಹುದಾಗಿದೆ. ಜನರ ನಂಬಿಕೆಯ ಪ್ರಕಾರ ರಮೇಶ್ ಜಾರಕಿಹೊಳಿ ಅವರ ಮೇಲೆ ದೇವಿಯ ಆಶೀರ್ವಾದವೇನೋ ಇರುವುದು ಸತ್ಯ ಎಂಬ ಮಾತುಗಳು ಕೇಳಿ ಬರುತ್ತಿರುವ ಹಿನ್ನೆಲೆಯಲ್ಲಿ ಸಾಹುಕಾರನಿಗೆ ಈ ಬಾರಿ ಸಚಿವ ಸ್ಥಾನ ಸಿಗುತ್ತಾ ಇಲ್ವಾ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ. ಈ ಸಮಯದಲ್ಲಿ ಮಾಜಿ ನಗರಸಭಾ ಸದಸ್ಯರಾದ ರಾಮಣ್ಣ ತಳ್ಳಿ, ಲಕ್ಷ್ಮಣ್ ತಳ್ಳಿ, ಲಕ್ಷ್ಮಣ್ ಮಲ್ಲಾಪುರ, ಈರಣ್ಣ ಹೆಜ್ಜೆಗಾರ್ ಸೇರಿದಂತೆ ಸಾಹುಕಾರ ಅಭಿಮಾನಿಗಳು ಕೂಡ ಭಾಗಿಯಾಗಿದ್ದರು. ತಾಜಾ ಸುದ್ದಿಗಾಗಿ TV24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.